ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ಷಮ. ಸಿದ್ದರಾಮಯ್ಯ ಮೈಸೂರಿನಲ್ಲೇ ಅತ್ತ ದರಿ ಇತ್ತ ಪುಲಿ ಸ್ಥಿತಿಯಲ್ಲಿದ್ದಾರಾ? ಸಿದ್ದು ಸೋಲಿಸೋಕೆ ದೇವೇಗೌಡರು ಯಡಿಯೂರಪ್ಪ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರಾ? ವರುಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಡ್ತಾರ ಯಡಿಯೂರಪ್ಪ ಪುತ್ರ? ಅಖಾಡದಲ್ಲಿ ಸಿದ್ದುನ ಎದುರಿಸ್ತಾರ ಬಿಎಸ್ವೈ ಮಗ ವಿಜಯೇಂದ್ರ? ಚಾಮುಂಡಿ ವರುಣ ಎರಡರಲ್ಲೂ ಬಿಜೆಪಿ ಜೆಡಿಎಸ್ ಮ್ಯಾಚ್ ಫಿಕ್ಸಿಂಗ್ ಗ್ಯಾರಂಟೀನ? ಇದುವೇ ಈ ಹೊತ್ತಿನ ವಿಶೇಷ. ಸಿದ್ದುಗೆ ವರುಣಾಘಾತ. ಬೇಸಿಗೆ ಬಿಸಿಲು ದಿನೇ ದಿನೇ ಏರ್ತಾ ಇದ್ದಂತೆ ರಾಜ್ಯ ರಾಜಕೀಯ ರಣಕಣ ಚುನಾವಣಾ ಕಾವು ಏರಿಸಿಕೊಳ್ತಾ ಇದೆ. ಯಾವ ಕ್ಷೇತ್ರಕ್ಕೆ ಯಾವ ಹುರಿಯಾಳು, ಯಾರು ನಿಂತ್ರೆ ಯಾರನ್ನ ಹಣಿಯೋದು ಈಸಿ, ಇಂಥ ಲೆಕ್ಕಾಚಾರಗಳಲ್ಲೇ ಎಲ್ಲಾ ಪಕ್ಷಗಳು ಬ್ಯುಸಿ ಆಗ್ಬಿಟ್ಟಿವೆ. ಈ ಸಲದ ಎಲೆಕ್ಷನ್ನಲ್ಲಿ ಅತ್ಯಂತ ಕುತೂಹಲ ಹುಟ್ಟಿಸಿರುವ ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದಕ್ಕೆ ಎರಡೂ ಪಕ್ಷಗಳು ತಯಾರಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದೆ. ಸಿದ್ದು ಅಥವಾ ಸಿದ್ದು ಮಗನ ವಿರುದ್ಧ ವರುಣಾದಲ್ಲಿ ಅಚ್ಚರಿಯ ಅಭ್ಯರ್ಥಿ ನಿಲ್ಲಿಸೋದಕ್ಕೆ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಯಾರು ಆ ಸರ್ಪ್ರೈಸ್ ಕ್ಯಾಂಡಿಡೇಟ್? ಓವರ್ ಟು ಸ್ಟೋರಿ. ಚುನಾವಣೆ ಸನಿಹದಲ್ಲಿ ಶುರು ಮಾಸ್ಟರ್ ಪ್ಲಾನ್. ಬಿಜೆಪಿ ಉರುಳಿಸುತ್ತ ಕೈ ಪಕ್ಷದ ಕಿಂಗ್ ಪಾರ್. ನಿತ್ಯ ಕೌತುಕ ಹೆಚ್ಚಿಸುತ್ತಿದೆ ಪೊಲಿಟಿಕಲ್ ವಾರ್. ಬಿಜೆಪಿ ಮಾಡುತ್ತ ಸಿಎಂ ಗೇಮ್ ಓವರ್. ರಾಜಕೀಯ ಚದುರಂಗ ಬಹಳ ಇಂಟ್ರೆಸ್ಟಿಂಗ್ ಆಟ. ಅದರಲ್ಲೂ ಚುನಾವಣೆ ವೇಳೆಗೆ ಪ್ರತಿಯೊಂದು ನಡೆಯು ಆ ಪಕ್ಷದ ಭವಿಷ್ಯವನ್ನ ನಿರ್ಧರಿಸುವುದು. ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನ ಗಳಿಸಿ ಅಧಿಕಾರ ದಂಡ ಹಿಡಿಯಲು ರಾಜ್ಯದ ಮೂರು ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡುವಲ್ಲಿ ಬ್ಯುಸಿಯಾಗಿದೆ. ಯಾರಿಗೆ ಎಲ್ಲಿ ಮತ್ತು ಹೇಗೆ ಹಳ್ಳವನ್ನ ತೋಡಿ ಬೀಳಿಸುವುದು ಅನ್ನೋ ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೆಯುತ್ತಿದೆ. ಅತ್ಯಂತ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳ ಪ್ರಮುಖ ಟಾರ್ಗೆಟ್ ಕಾಂಗ್ರೆಸ್ ಪಾಳೆಯದ ಅಧಿಪತಿ ಸಿಎಂ ಸಿದ್ದರಾಮಯ್ಯ. ಚದುರಂಗದಾಟದಲ್ಲಿ ರಾಜಾನೆ ಉರುಳಿ ಬಿದ್ರೆ ಹೇಗೆ ಖೇಲ್ ಖತಂ ಆಗುತ್ತೋ ಹಾಗೆಯೇ ಕೈ ಪಕ್ಷದ ಕಿಂಗ್ ಸಿದ್ದರಾಮಯ್ಯನವರ ನಾಗಾಲೋಟಕ್ಕೆ ಅಡ್ಡಗಾಲು ಕೊಟ್ಟಾದ್ರೂ ಸರಿ, ಮಣ್ಣು ಮುಕ್ಕಿಸಲೇಬೇಕು ಅಂತ ಶಪಥಗೈದಿದೆ ಬಿಜೆಪಿ. ಅದಕ್ಕಾಗಿಯೇ ತಾಳ್ಮೆಯಿಂದ ಪರಿಸ್ಥಿತಿಯನ್ನ ಅವಲೋಕಿಸಿ ಸಿದ್ದರಾಮಯ್ಯನವರಿಗೆ ತಕ್ಕ ಶಾಸ್ತಿ ಮಾಡಲು ಪ್ಲಾನಿಂಗ್ ಅಲ್ಲಿ ತೊಡಗಿದೆ. ಆದಾಗ್ಯೂ ಸಿದ್ದರಾಮಯ್ಯ ಕಿಂಚಿತ್ ವಿಚಲಿತರಾಗಿಲ್ಲ. ಇನ್ಯಾವ ಕಾಲದಲ್ಲಿ ಅದು ನಾಲ್ದು ಇನ್ಯಾರು ಬಂದ್ರೆ ನಡೆಯ ನೋಡಪ್ಪ, ನಿಮ್ಮೆಲ್ಲರ ಆಶೀರ್ವಾದದಿಂದ 5 ವರ್ಷ ಇದ್ದೀನಿ. ಪುನಃ ನಾನೇ ಬರಬೇಕು ಅಂದ್ರೆ ನೀವೆಲ್ಲ ಏನ್ ಮಾಡಬೇಕು? ಸಿದ್ದು ತಂತ್ರವಾಗಲಿದ್ಯಾ ಅವರಿಗೆ ತಿರುಗುಬಾಣ. ವರುಣಾದಲ್ಲಿ ಸೋಲಿಸಲು ಬಿಜೆಪಿ ತೊಟ್ಟಿದೆ ಪಣ. ಅತ್ತ ಸಿಎಂ ಸಾಹೇಬ್ರು ಹಾಸನದಲ್ಲಿ ಗೌಡರ ಅಡ್ಡಕ್ಕೆ ಲಗ್ಗೆ ಹಾಕಲು ಸಜ್ಜಾಗಿದ್ರೆ, ಇತ್ತ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ನೆಚ್ಚಿನ ಕ್ಷೇತ್ರಗಳನ್ನೇ ಹೈಜಾಕ್ ಮಾಡಲು ಸ್ಕೆಚ್ ಹಾಕಿದೆ ಎಡ್ಡಿ ಅಂಡ್ ಟೀಮ್. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಉರುಳಿಸಿದ್ರೆ ದೊಡ್ಡ ಪ್ಲೇಯರ್ ಅನ್ನೇ ಉರುಳಿಸಬೇಕು, ಆಗ್ಲೇ ಆಗುವುದು ಮರ್ಮಾಘಾತ. ಈ ತಂತ್ರವನ್ನ ಬೇರೆಯವರಿಗಾಗಿ ಹೆಣೆದಿದ್ದೇ ಸಿದ್ದು, ಆದ್ರೀಗ ಅದನ್ನೇ ಅವರಿಗೆ ತಿರುಗುಬಾಣವಾಗಿ ಪ್ರಯೋಗಿಸಲು ರೆಡಿಯಾಗ್ತಿದೆ ರಾಜ್ಯ ಬಿಜೆಪಿ. ಸಿದ್ದರಾಮಯ್ಯನವರು ತಮ್ಮ ಎಂದಿನ ವರುಣಾ ಕ್ಷೇತ್ರವನ್ನ ತೊರೆದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ. ತಮ್ಮ ನೆಚ್ಚಿನ ವರುಣಾ ಕ್ಷೇತ್ರವನ್ನ ಪುತ್ರ ರತ್ನನಿಗಾಗಿ ಧಾರೆ ಎರೆಯೋದು ಅವರ ಉದ್ದೇಶವಾಗಿತ್ತು. ಹೇಗೋ ಗೆಲುವು ಖಾತ್ರಿ, ಅದು ಮಗನಿಗೆ ದಕ್ಕಲಿ ಅನ್ನೋದು ಸಿಎಂ ಆಶಯವಾಗಿದೆ. ಆದ್ರೆ ಮುಖ್ಯಮಂತ್ರಿಗಳ ಈ ಮುದ್ದಿನ ಕನಸನ್ನ ಭಗ್ನಗೊಳಿಸಿ
ದುಸ್ವಪ್ನವಾಗಿ ಕಾಡಲು ಬಿಜೆಪಿ ತಯಾರಿ ಮಾಡಿಕೊಳ್ತಿದೆ. ಸಿದ್ದು ಪುತ್ರನೆದುರು ಯಡ್ಡಿ ಪುತ್ರ ಎದುರಾಳಿ. ಈ ಸಮರದಿಂದ ವರುಣಾದಲ್ಲಿ ಬೆಂಕಿ ಬಿರುಗಾಳಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನೋದು ಬಿಜೆಪಿ ಒನ್ಲೈನ್ ಅಜೆಂಡಾ ಆಗಿದೆ. ಅದು ಸ್ವತಃ ಸಿಎಂ ಇರ್ಲಿ ಅಥವಾ ಅವರ ಮಗನಿರ್ಲಿ, ಸೋಲು ಸೋಲೆ ಹೀಗಂತ ತೀರ್ಮಾನ ಮಾಡಿರೋ ಬಿಜೆಪಿ ಸಿಎಂ ಪುತ್ರನ ಎದುರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಅವರನ್ನ ವರುಣ ಕ್ಷೇತ್ರದಿಂದ ಕಣಕ್ಕಿಳಿಸಲು ಬಲವಾಗಿ ಚಿಂತಿಸ್ತಾ ಇದೆ. ರಾಜ್ಯದ ಜನತೆಗೆ ಭಾಗ್ಯಗಳ ಮೇಲೆ ಭಾಗ್ಯಗಳನ್ನ ದಯಪಾಲಿಸಿದ ಮುಖ್ಯಮಂತ್ರಿಗಳೇ ಬಿಜೆಪಿ ಸೋಲಿನ ಭಾಗ್ಯವನ್ನ ಕೊಡಲು ಸ್ಕೆಚ್ ಹಾಕಿದೆ. ರಾಜ್ಯದ ಇಬ್ಬರು ಘಟಾನುಘಟಿ ನಾಯಕರ ಮಕ್ಕಳು ಪರಸ್ಪರ ಸೆಣಸುವುದು ಅಂದ್ರೆ ಸುಮ್ಮನೆ ಅಲ್ಲ, ಆ ಕದನ ಕುತೂಹಲದ ಮಜಾ ಚುನಾವಣೆ ವೇಳೆಗೆ ಅರಿವಾಗುವುದು. ಅಂಥದೊಂದು ತೀವ್ರ ಪೈಪೋಟಿಯನ್ನ ಕೊಟ್ಟು ಗೆಲುವು ಪ್ರಾಪ್ತಿಯಾಗ್ಬಿಟ್ರೆ ಬಿಜೆಪಿ ಪಾಲಿಗದು ದೊಡ್ಡ ಗೆಲುವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈಗಾಗಲೇ ಕಮಲ ಪಕ್ಷದಲ್ಲಿ ವರುಣ ಟಿಕೆಟ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರಿಗೆ ಕೊಡಬೇಕು ಅನ್ನೋ ಒತ್ತಡವೂ ಕೂಡ ಕಾರ್ಯಕರ್ತರಿಂದ ಹೆಚ್ಚಾಗ್ತಾ ಇದ್ಯಂತೆ. ಪೈಪೋಟಿ ಕೊಟ್ರೆ ಕುತ್ತಿಗೆ ಮಟ್ಟಕ್ಕಿರಬೇಕು, ಆಗ್ಲೇ ವಿರೋಧಿ ಪಾಳೆಯ ಮುಳುಗಲು ಸಾಧ್ಯ ಅನ್ನೋದು ಬಿಜೆಪಿ ತಂತ್ರವಾಗಿದೆ. ಅಂತಹ ಪೈಪೋಟಿ ಸೃಷ್ಟಿಯಾಗಬೇಕಾದ್ರೆ ಹಾಲಿ ಸಿಎಂ ಮತ್ತು ಮಾಜಿ ಸಿಎಂಗಳಿಬ್ಬರ ಮಕ್ಕಳ ಮಧ್ಯೆಯೇ ಮತ ಸಮರವಾಗ್ಲಿ ಅನ್ನೋದು ಸದ್ಯದ ಲೆಕ್ಕಾಚಾರವಾಗಿದೆ. ಒಟ್ಟಿನಲ್ಲಿ ರಾಜ್ಯ ಚುನಾವಣಾ ಕಣ ಊಹಿಸಲು ಸಾಧ್ಯವಾದ ರಂಗನ್ನ ಪಡೀತಾ ಇದೆ. ಎಂದಿನಂತೆ ಸಾಂಪ್ರದಾಯಿಕ ಚುನಾವಣಾ ತಂತ್ರಗಳಲ್ಲ ಈ ಸಲ. ಎದುರಾಳಿಯ ನಡು ಮುರಿದು ಗೆಲುವಿನ ಗೆರೆ ಮುಟ್ಟುವಂತ ಪ್ಲಾನ್ಗಳು ಎಲ್ಲ ಪಕ್ಷಗಳಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ಹಾಗಾಗಿ ವರುಣ ಕ್ಷೇತ್ರದ ರಣಗಣದ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೇಳಿ ಕೇಳಿ ಮೈಸೂರು ಭಾಗ ಸಿದ್ದರಾಮಯ್ಯನವರ ಆಟದ ಮೈದಾನ. ವರುಣ ಕ್ಷೇತ್ರ ಅವರಿಗೆ ತವರಿಗೆ ಸಮ. ಇಲ್ಲಿ ಬಂದು ಬಿಜೆಪಿ ಆಟವಾಡೋದು ಅಂದ್ರೆ ತಮಾಷೆ ಮಾತಲ್ಲ, ಕೊಟ್ಟರೆ ಸರಿಯಾಗಿ ಪೈಪೋಟಿ ಕೊಡಬೇಕು. ಸಿದ್ದರಾಮಯ್ಯನವರ ಹೋಮ್ ಪಿಚ್ ಅಲ್ಲಿ ಅವರನ್ನೇ ಪೆಚ್ಚು ಮಾಡೋದಕ್ಕೆ, ಬಿಜೆಪಿ ನಿರ್ಧಾರ ಮಾಡೋದಕ್ಕೂ ಬಲವಾದ ಕಾರಣವಿದೆ. ಅದೇನು ಅಂತ ನೋಡೋಣ ಈ ರಿಪೋರ್ಟ್ನಲ್ಲಿ. ಸಿಎಂ ಸಾಹೇಬ್ರು ಕೊಟ್ರು ಯೋಜನೆಗಳ ಭಾಗ್ಯ, ಅವರಿಗೆ ಬಿಜೆಪಿ ಕೊಡುತ್ತಂತೆ ಸೋಲಿನ ಭಾಗ್ಯ. ತಮಾಷೆಯಲ್ಲ, ವರುಣ ಸಿದ್ದು ಆಟದ ಮೈದಾನ. ಆದ್ರೂ ಬಿಜೆಪಿ ರೆಡಿಯಂತೆ ಮಾಡಲು ಕದನ. ಕರ್ನಾಟಕದ ಮುಖ್ಯಮಂತ್ರಿಗಳು ಭಾಗ್ಯಗಳ ಸರದಾರ ಅನ್ನೋ ಬಿರುದಿಗೆ ಪ್ರಾಪ್ತರು. ಎಷ್ಟೆಲ್ಲಾ ಎಡರು ತೊಡರುಗಳಿದ್ರೂ ಕೂಡ 5 ವರ್ಷಗಳ ಅಧಿಕಾರಾವಧಿಯನ್ನ ಸಂಪೂರ್ಣವಾಗಿ ಪೂರೈಸ್ತಾ ಇರುವ ಸಿದ್ದರಾಮಯ್ಯನವರು ಗಟ್ಟಿಯಾಳು. ಪಕ್ಷದಲ್ಲೇ ಹಳ್ಳ ತೋಡಿದ್ರು, ಒಂಟಿ ಸಲಗದಂತೆ ತನ್ನ ಹಾದಿ ತುಳಿದು ಜವಾಬ್ದಾರಿ ಪೂರೈಸಿದ ಚಾಣಾಕ್ಷ. ಆದ್ರೆ ಇಂತಹ ಸಿದ್ದರಾಮಯ್ಯನವರಿಗೆ ಕೆಟ್ಟ ತೋಡಲು ಸಜ್ಜಾಗ್ತಾ ಇದೆ ಬಿಜೆಪಿ ಪಾಳೆಯ. ನೀರು ಕುಡಿದಷ್ಟು ಸಲೀಸಾಗಿ ಗೆಲುವು ಸಿಕ್ಕುವ ಕ್ಷೇತ್ರ ವರುಣ. ಆದ್ರೆ ಈ ಸಲ ವರುಣದಿಂದ ಮುಖ್ಯಮಂತ್ರಿಗಳೇ ಸ್ಪರ್ಧಿಸುವುದು ಸಂದೇಹ. ಅವರ ಮನಸ್ಸು ಚಾಮುಂಡೇಶ್ವರಿ ಹತ್ರ ಹರಿದಿರೋದ್ರಿಂದ ವರುಣ ಕ್ಷೇತ್ರ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರಗೆ ಮೀಸಲು ಅಂತ ಹೇಳಲಾಗ್ತಾ ಇದೆ. ಆದ್ರೆ ವರುಣದಲ್ಲಿ ಸಿದ್ದು ಅಂಡ್ ಸನ್ ಇಬ್ಬರಲ್ಲಿ ಯಾರೇ ನಿಂತರೂ ಕೂಡ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗ್ತಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಹೋಮ್ ಪಿಚ್ ಅಲ್ಲಿ ಕಮಲ ಅರಳಿಸೋದು ಅಷ್ಟು ಸಲೀಸ? ಬಿಜೆಪಿ ಪಾಲಿಗೆ ವರುಣ ಗೆಲುವು ಸುಲಭವಲ್ಲ. ಕಮಲ ಪಕ್ಷ ಪರವಾಗುಂಟು ಜಾತಿ ಬೆಂಬಲ? ಖಂಡಿತ ಇಲ್ಲ. ಹಾಗಂತ ಬಿಜೆಪಿ ಗೆಲುವು ಅಸಾಧ್ಯ ಅಂತನೂ ಹೇಳಲು ಆಗೋದಿಲ್ಲ. ಈಗಾಗಲೇ ಈ ವಿಚಾರದಲ್ಲಿ ಉತ್ಸುಕರಾಗಿರೋ ವರುಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಇತರೆ ಮುಖಂಡರ ಜೊತೆ ಒಂದು ಹಂತದ ಮಾತುಕತೆಯನ್ನ ಮುಗಿಸಿದ್ದಾರೆ ಅನ್ನೋ ಮಾತುಗಳಿವೆ.
ಆದರೆ ಇದುವರೆಗೂ ಯಾವುದೇ ಭರವಸೆ ನೀಡದ ಯಡಿಯೂರಪ್ಪನವರು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ. ಖಂಡಿತವಾಗಿ ಇಂತಹ ರೋಚಕ ಹಣಾಹಣಿ ಬೇಡ ಅಂತಲೂ ಹೇಳ್ತಿಲ್ಲ ಬಿಜೆಪಿ. ಇದಕ್ಕೆ ಬಲವಾದ ಕಾರಣ ವರುಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಎಲ್ಲವೂ ಲೆಕ್ಕಾಚಾರದಂತೆಯೇ ಆಗ್ಬಿಟ್ರೆ ವರುಣದಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿದ್ರೂ ಅಚ್ಚರಿಯಿಲ್ಲ. ವರುಣ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿರೋ ಬಿಜೆಪಿ ಈ ಮೊದಲು ಯಾರಾದರೂ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಚಿಂತನೆಯಲ್ಲಿತ್ತು. ಆದ್ರೀಗ ವಿಜಯೇಂದ್ರ ಅವರೇ ಅಂತಿಮವಾಗೋ ಚಾನ್ಸಸ್ ಜಾಸ್ತಿಯುಂಟು. ಕ್ಷೇತ್ರದಲ್ಲಿ ಸೋಲು ಗೆಲುವನ್ನ ನಿರ್ಧರಿಸುವುದು ಇಲ್ಲಿನ ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಮತದಾರರು. ಈ ಕಾರಣವೇ ಬಿಜೆಪಿಗೆ ವರವಾಗಿ ಪರಿಣಮಿಸಿದ್ರೆ ನೋ ಡೌಟ್. ಎರಡು ಲಕ್ಷದ 15,000 ಮತದಾರರನ್ನ ಹೊಂದಿರುವ ವರುಣದಲ್ಲಿ ವೀರಶೈವ ಲಿಂಗಾಯತರದ್ದೇ ಪ್ರಾಬಲ್ಯ. ಲಿಂಗಾಯತರದ್ದು 62,000 ಮತಗಳಿದ್ರೆ ದಲಿತರದ್ದು 53,000 ಮತಗಳಿವೆ. ಇನ್ನು ಕುರುಬರದ್ದು 38,000 ಮತಗಳಿದ್ರೆ ಲಿಂಗಾಯತರದ್ದು 23,000. ಇನ್ನು ಒಕ್ಕಲಿಗರದ್ದು 13,000 ಮತ್ತು ಹಿಂದುಳಿದ ವರ್ಗದವರದ್ದು 15,000 ಓಟುಗಳಿವೆ. ಇನ್ನು ಮುಸ್ಲಿಮರದ್ದು 8,000 ಮತಗಳಿವೆ. ಈ ಪಟ್ಟಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ, ವೀರಶೈವ ಲಿಂಗಾಯತರೇ ವರುಣ ಕ್ಷೇತ್ರದ ಪವರ್ ಬ್ಯಾಂಕ್. ಇನ್ನು ವರುಣ ಕ್ಷೇತ್ರದ ಲಿಂಗಾಯತ ಮತದಾರರಲ್ಲಿ ಯುವಕರ ಮತಗಳು ಅತ್ಯಧಿಕವಾಗಿದೆ. ಕಳೆದ ಬಾರಿ ಸ್ಪರ್ಧಿಸಿದ್ದ ಸಿದ್ದಲಿಂಗ ಸ್ವಾಮಿ 53,000 ಮತಗಳನ್ನ ಪಡೆದು ಸಿದ್ದರಾಮಯ್ಯನವರಿಗೆ ಪ್ರಬಲ ಪೈಪೋಟಿ ಕೊಟ್ಟಿದ್ದು ಮರೆಯೋಕೆ ಸಾಧ್ಯವೇ? ಹಾಗಾಗಿ ಈ ಬಾರಿ ವಿಜಯೇಂದ್ರ ಅವರನ್ನೇ ಕಣಕ್ಕೆ ಇಳಿಸಿದ್ರೆ ಲಿಂಗಾಯತ ಮತಗಳ ಜೊತೆ ಯುವಕರ ಮತಗಳನ್ನ ಪಡೆದು ಸಿದ್ದರಾಮಯ್ಯ ಅಥವಾ ಅವರ ಪುತ್ರನನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದಾಗಿದೆ. ಈ ಜಾತಿ ಮತಗಳ ಪ್ಲಸ್ ಪಾಯಿಂಟ್ ಅನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲಿರೋ ಬಿಜೆಪಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸೋಲೆಣಿಸಲು ನಿರ್ಧಾರವನ್ನ ಮಾಡಿದೆ. ಇನ್ನು ಜೆಡಿಎಸ್ ಕೂಡ ಒಳಗೊಳಗೆ ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಜಿದ್ದಿನ ಹಣಾಹಣಿ ನಡೆಯಲಿದೆ. ಇಷ್ಟೆಲ್ಲಾ ಆದ್ರೂ ಸಿದ್ದುನ ವರುಣದಲ್ಲಿ ಪರಾಭವಗೊಳಿಸುವುದು ಅಸಾಧ್ಯ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿವೆ. ಒಂದ್ ಕಡೆ ತವರಲ್ಲೇ ಸಿದ್ದರಾಮಯ್ಯ ಅವರಿಗೆ ಮಣ್ಣು ಮುಕ್ಕಿಸೋಕೆ ದೇವೇಗೌಡರು ಹಾಗೂ ಯಡಿಯೂರಪ್ಪ ಎಲ್ಲಾ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಸಿದ್ದರಾಮಯ್ಯ ಕೂಡ ಕೈ ಕಟ್ಟಿ ಕೂತಿಲ್ಲ. ಭರ್ಜರಿ ಪ್ಲಾನಿಂಗು ಸೂಪರ್ ಸ್ಕೆಚ್ ಹಾಕಿಕೊಂಡೇ ಅಖಾಡಕ್ಕಿಳಿಯೋಕೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಪುರಾವೆಯಾಗಿ ಗೌಡರ ಅಡ್ಡ ಹೊಳೆ ನರಸೀಪುರಕ್ಕೆ ಗುನ್ನಾ ಕೊಡೋದಕ್ಕೆ ಅವರು ಮಾಡಿರೋ ಪ್ಲಾನ್ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ. ಗುರು ದೇವೇಗೌಡರು ಹಾಗೂ ಶಿಷ್ಯ ಸಿದ್ದರಾಮಯ್ಯ ನಡುವಿನ ಜಟಾಪಟಿ ಸದ್ಯದ ಹಾಟ್ ಟಾಪಿಕ್. ಸಿಎಂ ಪಾಲಿಗಿದು ಪ್ರತಿಷ್ಠೆಯ ಅಂಕಣ, ರಂಗೇರಲಿದೆ ರಾಜಕೀಯ ರಣಾಂಗಣ, ಸಿದ್ದು ರಾಜಕೀಯ ಸಿಂಹಾವಲೋಕನ. 1983 ತಕ್ಕಡಿ ಗುರುತಿನಡಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಿದ್ದು ಗೆದ್ದು ಸದ್ದು ಮಾಡಿದ್ರು. ಆಗ್ಲೇ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರೂ ಆಗಿದ್ರು. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವರಾದ್ರು. 1985 ಮತ್ತೆ ಗೆದ್ದು ಸಚಿವ ಸ್ಥಾನವನ್ನ ಅಲಂಕರಿಸಿದ್ರು. ಆದ್ರೆ 1989 ಸೋಲುಂಟ್ರು. 1994 ಮತ್ತೆ ಗೆದ್ರೆ 1999 ಸೋಲಿನ ಕಹಿ ಪ್ರಾಪ್ತಿಯಾಗಿತ್ತು. 2004 ನಡೆದ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದ ಸಿದ್ದು ಪಾಲಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಒಟ್ಟು 5 ಗೆಲುವಿನ ಮುದವನ್ನ ನೀಡಿದ್ರೆ 2 ಸೋಲಿನ ಪ್ರಸಾದ ಕೊಟ್ಟಿದೆ. ತಮ್ಮ ಪೊಲಿಟಿಕಲ್ ಕೆರಿಯರ್ನಲ್ಲಿ 9 ಚುನಾವಣೆ ಎದುರಿಸಿರುವ ಸಿದ್ದರಾಮಯ್ಯ 7 ವಿಧಾನಸಭೆಗೆ ಆಯ್ಕೆಯಾದ್ರು. ಅದರಲ್ಲೂ 2006 ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದ ಸಿದ್ದುಗೆ ಬುದ್ಧಿ ಕಲಿಸಲೇಬೇಕು ಅಂತ ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡರು ಬಿಜೆಪಿ ಜೊತೆಗೂಡಿ ಪಣ ತೊಟ್ಟಿದ್ರು. ಆದ್ರೆ ಅನಾಮಧೇಯ ವ್ಯಕ್ತಿ ಶಿವಬಸಪ್ಪ ವಿರುದ್ಧ ಸಿದ್ದರಾಮಯ್ಯ 257 ಅತ್ಯಲ್ಪ ಮತಗಳ ಅಂತರದಿಂದ ಗೆದ್ದು ನಿಟ್ಟುಸಿರು ಬಿಟ್ಟಿದ್ರು. ಅಂದು ಸಿಕ್ಕ ರಾಜಕೀಯ ಪುನರ್ಜನ್ಮ ಸಿದ್ದರಾಮಯ್ಯನವರನ್ನ ಸಿಎಂ ಪದವಿಯವರೆಗೂ ಕರೆತಂದಿದೆ.
ಸಿದ್ದರಾಮಯ್ಯ ಮುಖ್ಯಮಂತ್ರಿಯ ಗಾದಿಗೇರಿ 5 ವರ್ಷ ಯಶಸ್ವಿಯಾಗಿ ಮುಗಿಸಿದ್ರು ಕೂಡ 2006 ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಬಹಳ ಕಷ್ಟಪಟ್ಟು ಗೆದ್ದ ಘಟನೆಯನ್ನ ಈವರೆಗೂ ಕೂಡ ಮರೆತಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಜೆಡಿಎಸ್ ವಿರುದ್ಧ ಪಟ್ಟುಗಳನ್ನ ಹಾಕ್ತಲೇ ಇರ್ತಾರೆ. ಸಿದ್ದರಾಮಯ್ಯ ಹೆಣೆದಿರುವ ರಾಜಕೀಯ ಬಲೆಗೆ ಬಿದ್ದಿರುವ ಜೆಡಿಎಸ್ನ 7 ಶಾಸಕರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಗೂಡಿಗೆ ಹಾರಿದ್ದಾರೆ. ಈ ಮೂಲಕ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ವಿರುದ್ಧ ಮೀಸೆ ತಿರುಗುತ್ತಾ ಇರೋ ಸಿದ್ದರಾಮಯ್ಯ ಜೆಡಿಎಸ್ ಭದ್ರಕೋಟೆ ಹಾಸನದ ಮೇಲೂ ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಇನ್ ಮುಂದೆ ಬರೀ ಪ್ರತಿಪಕ್ಷವಲ್ಲ, ಸಿದ್ದುಗೆ ದೊಡ್ಡ ಖೆಡ್ಡ ತೋಡ್ತಿದ್ದಾರ ಬದ್ಧ ವೈರಿಗಳು. ರೇವಣ್ಣ ದರ್ಬಾರಿಗೆ ಬಿದ್ದಿದೆ ಸಿದ್ದು ದೃಷ್ಟಿ. ಗೌಡರ ಅಡ್ಡ ಉಡಾಯಿಸುವುದಲ್ಲ ಅಷ್ಟು ಈಸಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಇಬ್ಬರು ಸಿದ್ದರಾಮಯ್ಯಗೆ ರಾಜಕೀಯ ವೈರಿಗಳಾಗಿದ್ರು ಕೂಡ ಎಚ್ ಡಿ ರೇವಣ್ಣ ಅವರ ಜೊತೆ ಬೇರೆಯದ್ದೇ ಬಾಂಧವ್ಯ ಹೊಂದಿದ್ರು. ಆದ್ರೀಗ ಆ ಸಂಬಂಧವನ್ನ ಪಕ್ಕಕ್ಕಿಟ್ಟು ಹೊಳೆ ನರಸೀಪುರದಲ್ಲೇ ರಾಜಕೀಯ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಹೌದು, ಒಂದು ಕಾಲಕ್ಕೆ ಸಿದ್ದರಾಮಯ್ಯನವರ ಪ್ರೀತಿಯ ನಾಯಕರಾಗಿದ್ದ ರಾಜಕೀಯ ಭೀಷ್ಮ ಎಚ್ ಡಿ ದೇವೇಗೌಡರ ಜನ್ಮಭೂಮಿ ಮತ್ತು ಕರ್ಮಭೂಮಿಯಾದ ಹೊಳೆ ನರಸೀಪುರ ಕ್ಷೇತ್ರಕ್ಕಾಗಿ ಹೆಣೆದ ತಂತ್ರದ ಸಂಭಾಷಣೆ ಲೀಕ್ ಆಗ್ಬಿಟ್ಟದೆ. ಫೋನ್ ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರು ಆಡಿರೋ ಒಂದೊಂದು ಮಾತನ್ನು ಆಲಿಸಿರುವ ಜನ ಮಜಾ ತಗೋತಿದ್ದಾರೆ. ಸಿಎಂ ಎ ಮಂಜೇಗೌಡ ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟೇ ಇಲ್ವಂತೆ. ಬಾಗೂರು ಮಂಜೇಗೌಡ, ಕೊಡೋಣ ಅಂತ ಬೆಳಗ್ಗೆನೆ ಬಂದೆ, ನೀವಿರ್ಲಿಲ್ಲ, ಹೊಳೆ ನರಸೀಪುರಕ್ ಬಂದಿದ್ದೀನಿ. ಸಿಎಂ ಅಲ್ಲಿದ್ದೀಯಾ, ಮೊದ್ಲು ಬಂದು ರಾಜೀನಾಮೆ ಕೊಡು, ಯಾವ ಆಫೀಸ್ಗೆ ಕೊಡ್ಬೇಕು ಕೊಟ್ಬಿಡು, ಅವ್ರಿಗೆ ಹೇಳ್ತೀನಿ, ಅಕ್ಸೆಪ್ಟ್ ಮಾಡ್ತಾರೆ. ಬಾಗೂರ್ ಮಂಜೇಗೌಡ, ಸರ್ ಸೋಮಣ್ಣ ಅಂತ ಇದ್ದಾರೆ, ಒಂದ್ ಮಾತು ಕೇಳ್ಕೊಡ್ತೀನಿ. ಸೋಮಣ್ಣ, ನಮಸ್ಕಾರ ಸರ್, ಮಂಜಣ್ಣ ಅವರು ನಮಗ್ ಕೊಟ್ರು ಫೋನ್ನ. ಸಿಎಂ ಅಂತಾವ ಊರಿಗೆ ಬಂದವ್ರೆ, ಹಳೆ ಕೋಟೆ ಹೋಬಳಿಲಿ ಇದ್ದಾರೆ. ಸಿಎಂ ಮಂಜೇಗೌಡನನ್ನ ಕ್ಯಾಂಡಿಡೇಟ್ ಮಾಡ್ತೀನಿ, ಎಲ್ರು ಸೇರಿ ಮಂಜೇಗೌಡನನ್ನ ಗೆಲ್ಲಿಸ್ಬೇಕು, ಸಾಕು ದೇವೇಗೌಡ್ರ ಮಕ್ಕಳು ಗೆದ್ದಿರೋದು. ಸೋಮಣ್ಣ, ಹೇಳಿ ಸರ್. ಸಿಎಂ ದೇವೇಗೌಡ್ರ ಮಕ್ಕಳು ಗೆದ್ದಿರೋದು ಸಾಕಯ್ಯ. ಸೋಮಣ್ಣ, ಅದಕ್ಕೆ ನಿಮ್ ಸಹಕಾರವೂ ಬೇಕು, ಮೊದ್ಲೆಲ್ಲ ಅವ್ರಿಗೆ ಮಾಡ್ಕೊಟ್ಬಿಟ್ಟು ಈಗ ಹೇಳ್ತಿರಲ್ಲ ಹಂಗಂತವ. ಸಿಎಂ ಏ, ಮೊದ್ಲೆಲ್ಲ ಅಂದ್ರೆ ಜೊತೆಲಿದ್ದಾಗ. ಸೋಮಣ್ಣ, ಈ ಸಾರಿನೇ ಮಾಡಿದ್ದೀರಲ್ಲ, ಒಂದ್ ರೋಡ್ ಬಿಲ್ಡಿಂಗ್ ಮುಚ್ಚಿ ಹಾಕೋರೆ, ನೀವು ಅದ್ರಲ್ಲಿ ಮಟ್ಟ ಹಾಕಿದ್ರೆ ತಾನೇ ಎಲ್ಲದ್ರಲ್ಲೂ ಮಟ್ಟ ಹಾಕುದು. ಸಿಎಂ ಅದು ಕ್ಷೇತ್ರದ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದ್ದೇನೆ ಹೊರತು ರಾಜಕೀಯವಾಗಿ ಬೆಂಬಲ ಇಲ್ಲ ಅವನಿಗೆ. ಸೋಮಣ್ಣ, ಸರಿ ಬಿಡಿ ಸರ್. ಬಾಗೂರ್ ಮಂಜೇಗೌಡ, ಸರ್ ಸರ್. ಸಿಎಂ ಏ ಮಂಜೇಗೌಡ, ಮೊದ್ಲು ರಾಜೀನಾಮೆ ಕೊಟ್ಟು ಆಮೇಲೆ ಹೊಳೆ ನರಸೀಪುರಕ್ಕೆ ಹೋಗು, ಹಂಗೆ ಹೋದ್ರೆ ಹೆಂಗೆ? ಬಾಗೂರ್ ಮಂಜೇಗೌಡ, ಸರ್ ಬೆಳಗ್ಗೆ ಬರ್ತೀನಿ ಸರ್. ಈ ಸಂಭಾಷಣೆಯನ್ನ ಕೇಳಿದ ಜನ ಮುಖ್ಯಮಂತ್ರಿಗಳ ವರ್ಸೆಗೆ ಬೆಸ್ತು ಬೀಳ್ತಿದ್ದಾರೆ. ಇದಕ್ಕೆ ಅಲ್ವೇ ಸಿಂಹದ ಬಾಯಿಗೆ ಕೈ ಹಾಕುವುದು ಅಂತ ಹೇಳೋದು. ಎಲ್ಲವನ್ನ ಬಿಟ್ಟು ನೇರ ಗೌಡರ ಹುಟ್ಟೂರಿನಲ್ಲೇ ಗೌಡರ ಪಕ್ಷಕ್ಕೆ ಸೋಲಿನ ಸರಪಳಿಯನ್ನ ಬಿಗಿಯಲು ಸಿದ್ದರಾಮಯ್ಯನವರು ಈ ಪರಿ ಸ್ಕೆಚ್ ಹಾಕಿದ್ದಾರೆ ಅನ್ನೋದು. ಈ ಆಡಿಯೋ ಕ್ಲಿಪ್ ಇಂದ ಜಗಜ್ಜಾಹೀರಾಗಿದೆ. ಈಗ ಸತ್ಯ ಸತ್ಯ ಕುಮಾರಸ್ವಾಮಿ ಬಂದು ನನ್ನ ಮುತ್ತಿಕ್ ಬಿಟ್ಟು ಹೋಗಿದ್ರೆ, ಇಲ್ಲಿ ಸಿದ್ದರಾಮಯ್ಯ ಗೆಲ್ಸಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ, ನಾನು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಜೆಡಿಎಸ್ ಸೋಲ್ಸಿ ಅಂತ ಹೇಳ್ತೀನಿ. ಇಡೀ ಸಂಭಾಷಣೆಯಲ್ಲಿ ಹೈಲೈಟ್ ಮತ್ತು ಇಂಟ್ರೆಸ್ಟಿಂಗ್ ಸಾಲುಗಳು ದೇವೇಗೌಡರು ಮಕ್ಕಳು ಗೆದ್ದಿದ್ದು ಸಾಕು ಅನ್ನೋದು. ಸಿದ್ದರಾಮಯ್ಯನವರ ತಲೆಯಲ್ಲಿ ಇಂತಹದೊಂದು ವಿಚಾರ ಬಂದಿದೆ ಅಂದಮೇಲೆ ಗೌಡರ ಪಾಳಯಕ್ಕೆ ಅವರು ತೋರ್ತಾ ಇರೋದು ಅಂತಿಂತ ಖೆಡ್ಡ ಅಂತೂ ಅಲ್ಲ. ಹಾಸನದಲ್ಲಿ ಜೆಡಿಎಸ್ ನಿರ್ಣಾಮ ಮಾಡುವುದೇ ಸಿದ್ದರಾಮಯ್ಯನವರ ಅಜೆಂಡಾ ಅನ್ನೋದು ಮೇಲ್ನೋಟಕ್ಕೆ ತಿಳಿಯದೆ ಒಟ್ಟಿನಲ್ಲಿ ಈ ಸಲದ ರಣಕಣ, ಅದರಲ್ಲೂ ಹಾಸನದ ಚುನಾವಣಾ ಅಖಾಡಕ್ಕೆ ಹಿಂದೆಂದಿಗಿಂತಲೂ 100 ಪಟ್ಟು ರಂಗೇರ್ತಾ ಇರೋದಂತೂ ಸತ್ಯ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯ ಮಾತ್ರ ದಿನೇ ದಿನೇ ತನ್ನ ಬಿಸಿಯನ್ನ ಹೆಚ್ಚು ಮಾಡ್ತಾ ಇದೆ. ಗೆಲುವಿಗಾಗಿ ಪಕ್ಷಗಳು ನಾನಾ ತಂತ್ರಗಳನ್ನ ಹೆಣಿತಾ ಇವೆ. ನಾನೇ ಸಿಎಂ, ನಾನೇ ಗೆಲ್ಲೋದು ಅಂತಿರೋ ಸಿದ್ದರಾಮಯ್ಯನವರೇ ಗೆಲ್ತಾರಾ, ಅಥವಾ ಬೇರೆ ಪಕ್ಷಗಳ ಸ್ಟ್ರಾಟಜಿಗೆ ಸಿಎಂ ಮಣಿತಾರಾ? ಲೆಟ್ಸ್ ವೇಟ್ ಅಂಡ್ ಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.